ನಮಸ್ಕಾರ ಫ್ರೆಂಡ್ಸ್ ನಾನು ಎ ಬಿ ಕರ್ಪಟ್ಟಿ ಈಗ ತೆಗೆದುಕೊಂಡಿರತಕ್ಕಂತಹ ವಿಷಯ ಯಾವುದು ಅಂತಂದರೆ ಸ್ವತ್ತು ಹಸ್ತಾಂತರನ ಅಧಿನಿಯಮ ಹದಿನೆಂಟುನೂರ ಎಂಬತ್ತೆರಡು ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ನಿರಂತರತೆಯ ವಿರುದ್ಧ ನಿಯಮದ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ ಹಾಗಾದರೆ ನಿರಂತರತೆಯ ವಿರುದ್ಧ ನಿಯಮ ಎಂದರೇನು ಮತ್ತು ಇದಕ್ಕೆ ಸಂಬಂಧಿಸಿದ ಅಪವಾದಗಳ ಬಗ್ಗೆ ಈಗ ನಾವು ನೋಡೋದಾದರೆ ಹಾಗಾದರೆ ನಿರಂತರತೆಯ ವಿರುದ್ಧ ನಿಯಮ ಅಂತಂದರೆ ಏನು ಹೇಳಿ ಪ್ರಶ್ನೆ ಬರ್ತದೆ ಸ್ವತ್ತು ಹಸ್ತಾಂತರನ ಅಧಿನಿಯಮ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಕಲಮ್ ಹದಿನಾಲ್ಕರಲ್ಲಿ ಏನಿರ್ತದ ಅಂತಂದರೆ ನಿರಂತರತೆಯ ವಿರುದ್ಧ ನಿಯಮದ ಬಗ್ಗೆ ಹೇಳ್ತದೆ ಹಾಗಾದರೆ ನಿರಂತರತೆಯ ವಿರುದ್ಧ ನಿಯಮ ಯಾವ ರೀತಿ ಇರ್ತದೆ ಅಂತಂದರೆ ಅಂದರೆ ಯಾವುದೇ ಸ್ವತ್ತನ್ನು ವರ್ಗಾವಣೆ ಮಾಡಿದರೆ ಆ ವರ್ಗಾವಣೆಯು ಶಾಶ್ವತ ರೀತಿಯಲ್ಲಿ ವರ್ಗಾವಣೆ ಮಾಡಲು ಬರುವುದಿಲ್ಲ ಅಂತ ಹೇಳ್ತದೆ ಅಂದರೆ ಒಂದು ಸ್ವತ್ತನ್ನು ಯಾರೋ ಒಬ್ಬ ವ್ಯಕ್ತಿಯು ತನ್ನ ಮಗನಿಗಾಯಿತು ಅಥವಾ ಬೇರೆದವ್ರಿಗೆ ಯಾರಿಗೂ ಆಯಿತು ಆ ಸ್ವತ್ತನ್ನು ಅದು ವರ್ಗಾವಣೆ ಮಾಡಿದರೆ ವರ್ಗಾವಣೆ ಮಾಡಿ ಷರತ್ತನ್ನು ವಿಧಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತದೆ ಅಂದರೆ ಶಾಶ್ವತ ರೀತಿಯಲ್ಲಿ ಅದನ್ನು ವರ್ಗಾವಣೆ ಮಾಡಬಾರ್ದು ಮತ್ತು ವರ್ಗಾವಣೆ ಮಾಡಿದರೆ ಅದು ಶೂನ್ಯ ಆಗ್ತದೆ ಅಂತ ನಾವು ನೋಡ್ಬೋದು ಹಾಗಾದರೆ ಈ ಕಲಮ್ ಏನು ಹೇಳ್ತದ ಅಂತಂದರೆ ಒಂದು ಸ್ವತ್ತನ್ನು ವರ್ಗಾವಣೆ ಎಂದೆಂದಿಗೂ ವರ್ಗಾಯಿಸಲು ಅಂದರೆ ಒಂದು ಸ್ವತ್ತನ್ನು ಎಂದೆಂದಿಗೂ ವರ್ಗಾಯಿಸಲು ಭಾರದಿರುವ ರೀತಿಯಲ್ಲಿ ವರ್ಗಾವಣೆಯನ್ನು ನಿಷೇಧಿಸಿದೆ ಅಂತ ಹೇಳ್ತದ ಅಂದರೆ ವರ್ಗಾಯಿಸದಿರಲು ಎ ಅನ್ನೋ ವ್ಯಕ್ತಿಯೋ ಬಿ ಅನ್ನೋ ವ್ಯಕ್ತಿಗೆ ಸ್ವತ್ತನ್ನು ವರ್ಗಾವಣೆ ಮಾಡ್ತಾನೆ ಎ ಅನ್ನು ಏನು ಹೇಳ್ತಾನೆ ಅಂತಂದರೆ ಸ್ವತ್ತನ್ನು ವರ್ಗಾವಣೆ ಮಾಡಿ ನೀನು ಯಾವುದೇ ರೀತಿಯ ಈ ಸ್ವತ್ತನ್ನು ವರ್ಗಾವಣೆ ಮಾಡುವ ಅಧಿಕಾರ ಹೊಂದಿಲ್ಲ ಅಂತ ಹೇಳಿದರೆ ಇದು ನಿಷೇಧವನ್ನು ಮಾಡ್ತದ ಅಂತ ನಾವು ನೋಡ್ಬೋದು ಹಾಗಾದರೆ ನಮ್ಮ ಭಾರತೀಯ ಕಾನೂನಿನಲ್ಲಿ ಯಾವ ರೀತಿ ಇದೆ ಅಂತಂದರೆ ಅಂದರೆ ವರ್ಗಾವಣೆ ಮಾಡ್ಬೋದು ಯಾವ ರೀತಿ ವರ್ಗಾವಣೆ ಬೇಕಂತಂದರೆ ಒಬ್ಬ ಅಪ್ರಾಪ್ತ ವಯಸ್ಕನಿದ್ದರೆ ಆ ಪ್ರಾಪ್ತ ವಯಸ್ಕನಾಗುವವರೆಗೂ ಮಾತ್ರ ವರ್ಗಾವಣೆ ಮಾಡ್ಬೋದು ಅಂದರೆ ಹದಿನೆಂಟು ವರ್ಷ ತುಂಬುವವರೆಗೂ ನಿರಂತರವಾಗಿ ವರ್ಗಾವಣೆ ಮಾಡ್ಬೋದು ಆ ನಂತರ ಅವನು ಯಾರು ಬೇಕಾದರೂ ವರ್ಗಾಯಿಸುವಂತಹ ಅಧಿಕಾರವನ್ನು ಹೊಂದಿರ್ತಾನೆ ಅದೇ ರೀತಿಯಾಗಿ ಇಂಗ್ಲೆಂಡ್ ಕಾನೂನಿನ ಪ್ರಕಾರ ಏನು ಹೇಳ್ತದ ಅಂತಂದರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗುವವರೆಗೆ ಮಾಡ್ಬೋದು ಅಂತ ಹೇಳ್ತದೆ ಅಂದರೆ ನಿರಂತರತೆಯನ್ನು ಶಾಶ್ವತತೆಯನ್ನು ಇಪ್ಪತ್ತೊಂದು ವರ್ಷ ಮಾತ್ರ ಅಂದರೆ ಒಬ್ಬ ಅಪ್ರಾಪ್ತ ಇದ್ದಂದರೆ ಅವನಿಗೆ ಇಪ್ಪತ್ತೊಂದು ವರ್ಷದ ಶಾಶ್ವತವಾಗಿ ವರ್ಗಾವಣೆ ಮಾಡ್ಬೋದು ಆ ನಂತರ ಆ ವ್ಯಕ್ತಿಯು ಇಪ್ಪತ್ತೊಂದು ವರ್ಷ ಆದ ನಂತರ ಆ ಸೊತ್ತನ್ನು ಏನು ಬೇಕಾದರೂ ಮಾಡ್ಬೋದು ವರ್ಗಾಯಿಸ್ಬೋದು ಇಲ್ಲ ತನ್ನ ಸ್ವಂತಲ್ಲೇ ಇಟ್ಕೋಬೋದು ಅಲ್ಲಿವರೆಗೂ ಮಾತ್ರ ಶಾಶ್ವತ ವರ್ಗಾವಣೆ ಹಕ್ಕನ್ನು ಕೊಟ್ಟಿರ್ತಾರೆ ಹಾಗಾದರೆ ನಮ್ಮ ಭಾರತೀಯ ಕಾನೂನು ಕೂಡ ಅದೇ ರೀತಿ ಹೇಳ್ತದೆ ಒಂದು ಸ್ವತ್ತನ್ನು ಶಾಶ್ವತವಾಗಿ ವರ್ಗಾಯಿಸಿದರೆ ಅದು ಅಪ್ರಾಪ್ತ ವಯಸ್ಕನಾಗಿದ್ದರೆ ಅದು ಅಪ್ರಾಪ್ತ ವಯಸ್ಕನಾಗುವವರೆಗೂ ಮಾತ್ರ ಅದು ಶಾಶ್ವತ ವರ್ಗಾವಣೆ ಇರ್ತದ ಅಂತ ನಾವು ನೋಡ್ಬೋದು ಹಾಗಾದರೆ ನಿರಂತರತೆಯ ವಿರುದ್ಧ ನಿಯಮಕ್ಕಿರುವ ಅಪವಾದಗಳು ಯಾವುವು ಓದ್ತಂದರೆ ಮೊದಲೇದಾಗಿ ತೆಗೆದುಕೊಂಡ್ರೆ ಸಾರ್ವಜನಿಕ ಪ್ರಯೋಜನಕ್ಕಾಗಿರಬೇಕು ಅಂಥದ್ದು ನಿರಂತರತೆಯ ಅದೇ ರೀತಿಯಾಗಿ ಶಾಶ್ವತ ರೀತಿಯಲ್ಲಿ ವರ್ಗಾವಣೆ ಮಾಡ್ಬೋದು ಅಂದರೆ ಸಾರ್ವಜನಿಕ ಪ್ರಯೋಜನಕ್ಕಾಗಿತ್ತಂದರೆ ಅಂದರೆ ಧಾರ್ಮಿಕ ಕಾರ್ಯ ಆಗಿರ್ಬೋದು ಅಥವಾ ಆಚಾರ ಅಥವಾ ಆರೋಗ್ಯ ಅಥವಾ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಯಾವುದೇ ಸ್ವತ್ತನ್ನು ವರ್ಗಾವಣೆಯನ್ನು ಶಾಶ್ವತ ರೀತಿ ಮಾಡಿದರೆ ಅದು ಶಾಶ್ವತ ರೀತಿಯಾಗಿ ವರ್ಗಾಯಿಸ್ಬೋದು ಆದರೆ ಅದಕ್ಕೆ ಯಾವುದೇ ರೀತಿಯ ಲಿಮಿಟೇಷನ್ ಇರುವುದಿಲ್ಲ ಅದೇ ರೀತಿಯಾಗಿ ಎರಡನೇದಾಗಿ ತೆಗೆದುಕೊಂಡರೆ ವೈಯಕ್ತಿಕ ಕರಾರುಗದಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತದೆ ವೈಯಕ್ತಿಕ ಕರಾರೋಗದತ್ತಂದರೆ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂತಹ ಒಂದು ಒಪ್ಪಂದ ಅಂತ ಹೇಳ್ತದ ಇದು ವೈಯಕ್ತಿಕ ಕರಾರು ಒಂದು ಇತಿ ಐತಿಹಾಸಿಕ ದೇವಾಲಯದ ಪೂಜಾರಿಗಳು ಏನು ಮಾಡ್ತಿರ್ತಾರೆ ಅಂತಂದರೆ ಅವರ ತಲೆಮಾರದವರೇ ಆಚಾರ್ಯ ವಿಚಾರ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ ಇದು ಅವ ಆ ವ್ಯಕ್ತಿಗಳು ಬೇರೆ ರೀತಿಯ ಬೇರೆ ವರ್ಗದವರಿಗೆ ವರ್ಗಾಯಿಸಲು ಬರುವುದಿಲ್ಲ ಅಂದರೆ ಇದು ನಿರಂತರತೆಯ ವರ್ಗಾವಣೆ ಆಗಿರ್ತದೆ ನಿರಂತರವಾಗಿ ಆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ ಆದ ಕಾರಣ ಇದು ವೈಯಕ್ತಿಕ ಕರಾರುಗಳಿಗೆ ಅನ್ವಯವಾಗುವುದಿಲ್ಲ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ನಿರಂತರತೆಯ ವಿರುದ್ಧದ ಮೂರನೇ ಅಪವಾದ ನೋಡುವುದಾದರೆ ಅಡಮಾನಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತದೆ ಅಂದರೆ ಯಾವುದೇ ಸ್ವತ್ತುವನ್ನು ಅಡಮಾನವನ್ನು ಮಾಡಿದರೆ ಅಡಮಾನವನ್ನು ಇಟ್ಟಿದರೆ ಆ ಅಡಮಾನ ತೀರುವವರೆಗೂ ಆ ಸ್ವತ್ತು ಶಾಶ್ವತವಾಗಿ ವರ್ಗಾವಣೆಯಾಗಿರ್ತದೆ ಅಲ್ಲಿ ಆ ಶಾಶ್ವತವಾಗಿ ಆ ಅಡಮಾನಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತದ ಅಂದರೆ ನಿರಂತರತೆಯ ವಿರುದ್ಧ ನಿಯಮ ಅಡಮಾನಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತದೆ ಅದೇ ರೀತಿಯಾಗಿ ನಿರಂತರತೆಯ ವಿರುದ್ಧ ನಿಯಮದ ನಾಲ್ಕನೇ ಅಪವಾದ ನೋಡಬೇಕಂದರೆ ಒಂದು ವಾರ್ಷಿಕ ದಾನವನ್ನು ನಿರಂತರವಾಗಿ ಕೊಡುವ ಕರಾರು ಅಂತ ಹೇಳ್ತದೆ ಯಾವುದೇ ಒಬ್ಬ ವ್ಯಕ್ತಿಯು ವಾರ್ಷಿಕವಾಗಿ ದಾನವನ್ನು ಕೊಡ್ತಾ ಇದ್ದಂದರೆ ವರ್ಷ ವರ್ಷ ದಾನವನ್ನು ಕೊಡ್ತಾ ಇದ್ದರೆ ಅದನ್ನು ಯಾವುದೇ ರೀತಿಯ ತಡೆಯಲು ಬರುವುದಿಲ್ಲ ಇದು ಶಾಶ್ವತವಾಗಿ ಇರಬೇಕು ಅಂತ ಹೇಳ್ತದೆ ಶಾಶ್ವತ ನಿರಂತರವಾಗಿರುತ್ತದೆ ಅಂತ ಹೇಳ್ತದೆ ಇಲ್ಲಿ ಯಾವುದೇ ರೀತಿಯ ನಿರಂತರ ವಿರುದ್ಧ ನಿಯಮ ಅನ್ವಯುವುದಿಲ್ಲ ಅನ್ವಯಿಸುವುದಿಲ್ಲ ಅಂತ ಹೇಳ್ತದೆ ಅದೇ ರೀತಿಯಾಗಿ ಐದನೇ ಅಪವಾದ ತೆಗೆದುಕೊಂಡ್ರೆ ನಿಹಿತ ಹಿತಾಸಕ್ತಿ ಈ ನಿಯಮಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತದೆ ನಿಹಿತ ಹಿತಾಸಕ್ತಿ ಅಂತಂದರೆ ಈಗಾಗಲೇ ನಾವು ಕಲಮ್ಮ ಹತ್ತೊಂಬತ್ತರಲ್ಲಿ ನಾವು ನೋಡಿದ್ದೇವೆ ನಿಹಿತ ಹಿತಾಸಕ್ತಿ ಅಂತಂದರೆ ತತ್ಕ್ಷಣದಲ್ಲಿ ಕಾರ್ಯರೂಪಕ್ಕೆ ಬರ್ತಕ್ಕಂತಹ ಹಿತಾಸಕ್ತಿ ಅವರು ವಾರಸುದಾರರಾಗಿರ್ಬೋದು ಅವರು ಉತ್ತರಾಧಿಕಾರಿಗಳಾಗಿರ್ಬೋದು ಅವರಿಗೆ ನಿಹಿತ ಹಿತಾಸಕ್ತಿ ಇರ್ತದೆ ಅಂತಹ ನಿಹಿತ ಹಿತಾಸಕ್ತಿಯು ಕೂಡ ನಿರಂತರತೆಯ ನಿಯಮ ಆಗಿರ್ತದೆ ಆದರೆ ನಿರಂತರತೆಯ ವಿರುದ್ಧ ನಿಯಮ ಆಗಿರುವುದಿಲ್ಲ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ನಿರಂತರತೆಯ ವಿರುದ್ಧ ನಿಯಮಕ್ಕೆ ಐದನೇ ಅಪವಾದವನ್ನು ತೆಗೆದುಕೊಂಡ್ರೆ ನಿಹಿತ ಹಿತಾಸಕ್ತಿ ಅಂತೇಳಿ ಈಗಾಗಲೇ ನಾವು ನೋಡಿದ್ವಿ ಅದೇ ರೀತಿಯಾಗಿ ಆರನೇ ಅಪವಾದವನ್ನು ತೆಗೆದುಕೊಂಡ್ರೆ ಸಂಘ ಸಂಸ್ಥೆಗಳು ಭೂಮಿಯನ್ನು ಹೊಂದಿದ್ದಾರೆ ಯಾವುದೇ ಸಂಘ ಆಯಿತು ಸಂಸ್ಥೆ ಆಯಿತು ಅದು ಎಲ್ಲಿಯವರೆಗೂ ಸಂಘ ಮತ್ತು ಸಂಸ್ಥೆ ಶಾಶ್ವತವಾಗಿ ಇರ್ತದನೋ ಅಲ್ಲಿಯವರೆಗೂ ಕೂಡ ಶಾಶ್ವತವಾಗಿ ಹಸ್ತಾಂತರನ ಮಾಡ್ಬೋದು ವರ್ಗಾವಣೆ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯ ನಿರಂತರತೆಯ ವಿರುದ್ಧ ನಿಯಮ ಅನ್ವಯವಾಗುವುದಿಲ್ಲ ಅಂತ ಹೇಳ್ತದೆ ಹಾಗಾದರೆ ನಿರಂತರತೆಯ ವಿರುದ್ಧ ನಿಯಮಕ್ಕಿರುವ ಒಂದು ಪ್ರಕರಣವನ್ನು ತೆಗೆದುಕೊಂಡ್ರೆ ಆನಂದರಾವ್ ವಿನಾಯಕ್ ವರ್ಸಸ್ ಬಾಂಬೆ ಈ ಪ್ರಕರಣದಲ್ಲಿ ಏನು ಅಂತಂದರೆ ನವೀಕರಣ ಉದ್ದೇಶಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ನಿರಂತರತೆಯ ನಿಯಮದ ಅಥವಾ ನಿರಂತರತೆ ವಿರುದ್ಧ ನಿಯಮವಾಗುವುದಿಲ್ಲ ಅಂತ ಹೇಳ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಇದೇ ರೀತಿಯಾಗಿ ನಾನು ಈಗಾಗಲೇ ಹಲವಾರು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡಿದ್ದೇನೆ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಾನು ಸಂಪರ್ಕಿಸಿ ಅದೇ ರೀತಿಯಾಗಿ ತಾವೇನಾದರೂ ನನಗೆ ದೇಣಿಗೆಯನ್ನು ಕೊಡಬೇಕಂತ ಇಷ್ಟ ಆಗಿದ್ದರೆ ಅಥವಾ ನನ್ನ ವಿಡಿಯೋ ಇಷ್ಟ ಆದರೆ ತಾವೇನಾದರೂ ನನಗೆ ದೇಣಿಗೆಯನ್ನು ಕೊಟ್ಟು ಸಹಕರಿಸಬೇಕಂತ ಹೇಳುತ್ತಾ धन्यवाद